ದೇಶದಾದ್ಯಂತ 5 ವರ್ಷಗಳ ಕಾಲ ಪಿಎಫ್ಎ ನಿಷೇಧಿಸಲಾಗಿದೆ. ಇದರ ಬೆನ್ನಲ್ಲೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಮಾಜದಲ್ಲಿ ಕಂಟಕವಾಗುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿ, ಅವರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ, ಶಾಂತಿ ಹಾಳು ಮಾಡ್ತಿದ್ದವರ ಮೇಲೆ ಕ್ರಮ ಜರುಗಿಸಿ. ನಾನು ಆಗಲೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ದ್ವೇಷದ ರಾಜಕಾರಣ ಮಾಡಿದ್ರೆ ಜರುಗಿಸಲಿ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಸಮಾಜದಲ್ಲಿ ಕಂಟಕವಾಗುವವರ ವಿರುದ್ಧ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳಲಿ, ಅವರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ, ಶಾಂತಿ ಹಾಳು ಮಾಡುವವರು, ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಕುವವರು, ಇವರ ಮೇಲೆ ಕ್ರಮ ಜರುಗಿಸಲಿ. ನಾನು ಆಗ್ಲೂ ಹೇಳಿದ್ದೆ, ಈಗ್ಲೂ ಹೇಳ್ತಾ ಇದ್ದೀನಿ, ದ್ವೇಷದ ರಾಜಕಾರಣ ಮಾಡಿದ್ರೆ ಕ್ರಮವನ್ನ ತೆಗೆದುಕೊಳ್ಳಲಿ, ಕ್ರಮ ಕೈಗೊಳ್ಳಲಿ, ಹೀಗಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ನಾವೇ ಬ್ಯಾನ್ ಮಾಡ್ಬೇಕು ಕಾನೂನ್ಗೆ, ಯಾರು ಕಾನೂನು ವಿರುದ್ಧ ಮಾಡ್ತಾರೆ, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ, ಗೊತ್ತಾಯ್ತಾ? ಅದನ್ನ ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ ನಮ್ದೇನು ವಿರೋಧ ಇಲ್ಲ, ನಂಬರ್ ಒನ್. ನಂಬರ್ ಟು, ಅದೇ ರೀತಿ ಆರ್ ಎಸ್ ಎಸ್ ನವರು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಇದನ್ನ ಶಾಂತಿಯನ್ನ ಹಾಳು ಮಾಡ್ತಾ ಇದ್ದಾರೆ, ಅವ್ರ ಮೇಲೂ ಕ್ರಮ ತಗೊಂಡ್ರಪ್ಪ. ಆಗ್ಲೂ ಹೇಳಿದ್ದೆ, ಈಗ್ಲೂ ಹೇಳ್ತೀನಿ ನಾನು, ಯಾವುದೇ ಸಂಘಟನೆ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡಿದ್ರೆ, ದ್ವೇಷದ ರಾಜಕಾರಣ ಮಾಡಿದ್ರೆ ಅಂತ ಸಂಘಟನೆಗಳನ್ನ ಬ್ಯಾನ್ ಮಾಡಿ. ಇಲ್ಲಿವರೆಗೆ ಯಾಕೆ ಮಾಡಿರ್ಲಿಲ್ಲ? ನಾವೆಲ್ಲ ಒತ್ತಾಯ ಮಾಡಿದ್ಮೇಲೆ ಮಾಡಿರೋದು.